ಗುಡ್ ಮಾರ್ನಿಂಗ್ ಕರ್ನಾಟಕ. ಈಗ ಕನ್ನಡಪ್ರಭದಲ್ಲಿ ಯಾವೆಲ್ಲ ಸ್ಟೋರೀಸ್ ನಿಮಗೋಸ್ಕರ ಕಾಯ್ತಾ ಇದೆ ನೋಡೋಣ ಬನ್ನಿ. ಎಸ್, ಕನ್ನಡಪ್ರಭದ ಫ್ರಂಟ್ ಪೇಜ್ನಲ್ಲಿ ಇರುವಂತಹ ಸುದ್ದಿ ಬಹಳ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು. ಬ್ರೆಜಿಲ್ನಲ್ಲಿ ಡ್ಯಾಮ್ ಒಡೆದು 300 ಸಾವು. ಬ್ರೆಜಿಲ್ನ ಗಣಿ ಪ್ರದೇಶದಲ್ಲಿ ತ್ಯಾಜ್ಯ ಸಂಗ್ರಹಿಸಿದಂತಹ ಅಣೆಕಟ್ಟೆಯೊಂದು ಭಾರಿ ಮಳೆಯಿಂದಾಗಿ ಒಡೆದು ಹೋಗುತ್ತೆ. 300 ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ, ಹಾಗಾಗಿ ಸಾವನ್ನಪ್ಪಿದ್ದಾರಾ ಅನ್ನುವಂಥದ್ದು. ಅವರೆಲ್ಲ ಸಾವನ್ನಪ್ಪಿರೋ ಶಂಕೆ ಇದೆ. 282 ಅಡಿ ಎತ್ತರದ ಈ ಅಣೆಕಟ್ಟನ್ನು 42 ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು. ಇದು ಬಹಳ ಬೆಚ್ಚಿ ಬೀಳಿಸುವಂಥದ್ದು. ನಮ್ಮ ಡ್ಯಾಮ್ಗಳು ಸುರಕ್ಷಿತವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಎದುರಾಗುತ್ತೆ. ಸುರಕ್ಷಿತವಾಗಿರಲಿ ಅನ್ನುವಂಥ ಕಳಕಳಿ. ಇದರ ಜೊತೆಗೆ ಇನ್ನೊಂದು ರೈತರಿಗೆ ಖುಷಿ ಕೊಡುವಂತಹ ವಿಚಾರ ಇನ್ನು ಸದ್ಯದಲ್ಲೇ ಶೀಘ್ರದಲ್ಲೇ ಬರಲಿದೆ ಅಂತ ಹೇಳಲಾಗ್ತಾ ಇದೆ. 2 ದಿನದಲ್ಲಿ ರೈತರಿಗೆ ಕೇಂದ್ರ ಒಂದು ಪ್ಯಾಕೇಜ್ ಕೊಡುತ್ತೆ. ಬಡ್ಡಿ ಮನ್ನಾ, ರೈತರ ಖಾತೆಗೆ ಹಣ ಸಂಭವ ಇದೆ. ಕೇಂದ್ರ ಸಂಪುಟ ಸಭೆಯಲ್ಲಿ ಶೀಘ್ರವೇ ಈ ಬಗ್ಗೆ ನಿರ್ಧಾರ ಆಗುತ್ತಂತೆ. ಏನಾ ವಿಚಾರ? ಫ್ರಂಟ್ ಪೇಜ್ ಮತ್ತು 10ನೇ ಪುಟದಲ್ಲಿದೆ, ತಪ್ಪದೆ ಓದಿ. ಲೋಕಸಭಾ ಚುನಾವಣೆಯ ದಿನಾಂಕ ಅಂತೂ ಘೋಷಣೆ ಆಗಿಲ್ಲ, ಆದರೆ ಈಗಾಗಲೇ ಲೆಕ್ಕಾಚಾರಗಳು, ಅಭ್ಯರ್ಥಿಗಳ ಆಯ್ಕೆ, ಎಲ್ಲ ಕಸರತ್ತು ಮುಗಿದಿರುವಂತಹದ್ದು, ಹಾಗಾಗಿ ನಡೀತಾ ಇರುವಂತಹದ್ದು. ಹಾಗಾಗಿ 8ನೇ ಪುಟದಲ್ಲಿ ನೀವು ಮಹಾಭಾರತ ಸಂಗ್ರಾಮ ವಿಶೇಷ ಪುಟವನ್ನು ನೀವು ನೋಡಬಹುದಾಗಿದೆ. ಬೆಳಗಾವಿಯಲ್ಲಿ ಅಂಗಡಿ ವರ್ಸಸ್ ವಿವೇಕ್ ರಾವ್ ಅನ್ನುವಂತಹ ಸ್ಥಿತಿ ಇದೆ. ಯಾಕೆಂದರೆ ಬಿಜೆಪಿಯಲ್ಲಿ ಸುರೇಶ್ ಅಂಗಡಿಗೆ ಒಳಗೊಳಗೆ ವಿರೋಧ ಇದೆ. ಇದರ ನಡುವೆ ಆದರೂ ಪ್ರಬಲವಾಗಿ ಪರ್ಯಾಯ ಅಭ್ಯರ್ಥಿಯನ್ನು ಅವರು ಹುಡುಕೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಅಂಗಡಿ ಎದುರಿಸುವ ಶಕ್ತಿ ಇರೋದು ವಿವೇಕ್ ಪಾಟೀಲ್ಗೆ ಮಾತ್ರ. ಹೀಗಾಗಿ ಅವರಿಗೆ ಟಿಕೆಟ್ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಬೆಳಗಾವಿಯ ಒಟ್ಟಾರೆ ಚಿತ್ರಣವನ್ನು ನೀಡಲಾಗಿದೆ. ಇದರ ನಡುವೆ ಜಾರಕಿಹೊಳಿ ಬ್ರದರ್ಸ್ ಫೈಟ್ ಕೂಡ ನಡೀತಾ ಇದೆ. ಹಾಗಾಗಿ ಏನೇನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರವಾಗಿ ನೀವು ನೋಡಬಹುದು. ಎಸ್, ಇನ್ನು ಕ್ವಿಕ್ ಆಗಿ ನನ್ನ ಸುದ್ದಿಯನ್ನ ಹೇಳಬೇಕು ಅಂತಂದ್ರೆ, ಮಧ್ಯಪ್ರದೇಶದಲ್ಲಿ ಮರಗಳ DNA ಬ್ಯಾಂಕ್, ನಾಟಾ ಕಳ್ಳ ಸಾಗಣೆ ತಡಿಲಿಕ್ಕೆ ಮರಗಳ DNA ಸಂಗ್ರಹ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ದೇಶದಲ್ಲೇ ಮೊದಲು. ಇದು ಪೀಠೋಪಕರಣಗಳನ್ನು ತಯಾರಿಸಿದ ಮೇಲೂ ಕೂಡ ಇದನ್ನ ಬಳಸಿ ಕಳ್ಳರನ್ನ ಹಿಡಿಬಹುದು ಅನ್ನೋದು. ಅದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಚಿತ್ರಣ ಇದೆ. ಅದರಿಂದ ಏನು ಉಪಯೋಗ ಅನ್ನೋದು ಕೂಡ ವಿವರ ಇದೆ 9ನೇ ಪುಟದಲ್ಲಿ, ತಪ್ಪದೆ ಓದಿ. ಇದಲ್ಲದೆ ಇನ್ನೂ ಹಲವಾರು ಸುದ್ದಿಗಳು ಕನ್ನಡದಲ್ಲಿ ಇವತ್ತಿದೆ, ಖಂಡಿತ ಓದಿ ಅದೆಲ್ಲವನ್ನ ಕೂಡ.